ಭಾಗದವರೆಗೆ ಎಲ್ಲ ಭಾಗವನ್ನು ಉತ್ತರದ
ಕೂಡ ಒಂದು ಪ್ರಶ್ನೆ ಕೇಳುವ ಸಂಭವನೀಯ ಇರುತ್ತದೆ. ಸೊ ಹಾಗಾಗಿ ಏನಂತಂದ್ರೆ ಕರ್ನಾಟಕ ಸಂಕ್ರಾಂತಿ ವೃತ್ತವನ್ನ ಗುರುತಿಸಿ ಅಥವಾ 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನ ಗುರುತಿಸಿ ಅಂತ ಹೇಳಿದಾಗ ನಾವು ಇಲ್ಲಿ ಕರ್ನಾಟಕ ಸಂಕ್ರಾಂತಿ ಭಾರತದ ಮಧ್ಯ ಭಾಗದಲ್ಲಿ ಆಯ್ದು ಹೋಗಿದ್ದನ್ನ ಇಲ್ಲಿ ಗಮನಿಸಬಹುದು. ಇನ್ನ ದೇಶದ ಮಧ್ಯ ಭಾಗದಲ್ಲಿ ಇನ್ನೊಂದು ರೇಖೆ ಆಯ್ದು ಹೋಗಿದೆ, ಯಾವುದು ಅಂತಂದಾಗ 82.5 ಡಿಗ್ರಿ ಪೂರ್ವ ರೇಖಾಂಶವು. ಯಾವ್ರಿ 82.5 ಡಿಗ್ರಿ ಪೂರ್ವ ರೇಖಾಂಶ ಅನ್ನೋದು ಇಲ್ಲಿ ಆಯ್ದು ಹೋಗಿದೆ. ಇದು ಏನಂತಂದ್ರೆ ನಮ್ಮ ಭಾರತದ ಬೆಳೆಯನ್ನ ನಿರ್ಧರಿಸುವ ರೇಖಾಂಶ ಆಗಿದೆ. ಹಾಗಾದ್ರೆ ಈ 82.5 ಡಿಗ್ರಿ ಪೂರ್ವ ರೇಖಾಂಶ ಭಾರತದ ಯಾವ ನಗರದ ಮೇಲೆ ಆಯ್ದು ಹೋಗಿದೆ ಅನ್ನೋದ ಅಲ್ಹಾಬಾದ್ ನಗರದ ಮೇಲೆ ಆಯ್ದು ಹೋಗಿದೆ. ಇದನ್ನೇ ಆಧಾರವಾಗಿಟ್ಟುಕೊಂಡು ಭಾರತದ ಬೆಳೆಯನ್ನ ನಿರ್ಧರಿಸಲಾಗುತ್ತದೆ. ಹಾಗಾಗಿ ಇದನ್ನು ಏನಂತ ಹೇಳ್ತಾರೆ ಅಂದ್ರೆ ಭಾರತದ ಆದರ್ಶ ಕಾಲಮಾನ ಅಂತ ಇದನ್ನ ಕರೆಯಲಾಗುತ್ತದೆ. ಸೊ ವಿದ್ಯಾರ್ಥಿಗಳೇ, ಇವತ್ತಿನ ದಿವಸ ನಾವು ಏನ್ ತಿಳ್ಕೊಂಡ್ವಿ ಅಂದ್ರೆ ಭಾರತದ ಸ್ಥಾನದ ಬಗ್ಗೆಯಲ್ಲಿ ಪರಿಚಯ ಮಾಡಿಕೊಂಡ್ವಿ. ಇನ್ನ ಮುಂದಿನ ಅವಧಿಯಲ್ಲಿ ನಾವು ಭಾರತದ ವಿಸ್ತೀರ್ಣದ ಬಗ್ಗೆಯಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಸೂಚನೆ, ಹೇಳಿದ್ದನ್ನ ಮನೆಯಲ್ಲಿ ನೀವು ಮತ್ತೊಮ್ಮೆ ಅದನ್ನ ಗಮನಿಸಬೇಕು, ಅಂದರೆ ಹೋಮ್ವರ್ಕ್ ಮಾಡಬೇಕು. ಹಾಗೆ ಹೋಮ್ವರ್ಕ್ ಏನು ಅಂತ ನೋಡಿದಾಗ ಇಲ್ಲಿ ಭಾರತದ ಸುಂದರವಾದ ನಕ್ಷೆಯನ್ನು ತೆಗಿಬೇಕು. ಆ ನಕ್ಷೆಯಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶ, ಕರ್ನಾಟಕ ಸಂಕ್ರಾಂತಿ ವೃತ್ತ, ಅದೇ ತೆರನಾಗಿ ಉತ್ತರದ ತುದಿಯಾಗಿರುವ ಇಂದಿರಾ ಪೋಲ್ ಮತ್ತು ದಕ್ಷಿಣದ ತುದಿಯಲ್ಲಿರ್ತಕ್ಕಂಥ ಇಂದಿರಾ ಪಾಯಿಂಟ್ ಅನ್ನು ಗುರುತಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಒಂದು ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.